ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನುವ ಹಾಗೆ ಜಗತ್ತಿನಲ್ಲಿ ಈಗ ನಮ್ಮ ಭಾರತ ಒಂದು ಆಧ್ಯಾತ್ಮಿಕ ಪರಂಪರೆ ಮತ್ತು ಒಂದು ಇತಿಹಾಸವನ್ನು ಹೊಂದಿದ ದೇಶ. ಕರೆಂಟಿನ ಅಂದರೆ ಮೈ ಜೂಮ್ ಬರೋ ಒಂದು ಅನುಭವ ಆಯಿತು ಇದನ್ನು ನೋಡಿದಾಗ. ಈಗ ಇಲ್ಲಿ ನಾನು ಈ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ನಾನು ಶೂ ಬಿಚ್ಚಿ ನಾನು ಎಂಟ್ರಿ ಆದ ತಕ್ಷಣ ಕಾಲು ಇಲ್ಲಿ ಸ್ಪರ್ಶ ಮಾಡಿದ ತಕ್ಷಣ ಮತ್ತೆ ಅದೇ ಅನುಭವ, ಮತ್ತೆ ಇಲ್ಲೊಂದು ವಿಶೇಷ ಅನುಭವ ಆಯಿತು. ನನ್ನ ದೃಷ್ಟಿ ಆ ಶಿವನ ಮೇಲೆ ಹೋಗ್ತಾ ಇರುವಾಗ ಅಲ್ಲಿ ನೋಡಿರೋದು ಬ್ಲ್ಯಾಕ್ ಶಿವ ಇಲ್ಲ, ಅದು ಕೆಂಪು ಶಿವ ಇರೋದ್ರಿಂದ. ಮತ್ತೆ ಆ ಕಡೆಯೇ ನೋಡಿದಾಗ ಪೂರ್ತಿ ಎಲ್ಲನೂ ಅವರು ಗುರುಗಳು ಕೂಡ ಬಂದು ಮಾತಾಡುವಾಗ ಕೂಡ ಅವ್ರು ಏನೇನು ಹೇಳ್ತಾ ಇದ್ರು ಅವಾಗ ಕೂಡ ನನಗೆ ವಿಶೇಷ ಅನುಭವಗಳು ಆಗ್ತಾ ಇದ್ವು. ನಾನು ಫಸ್ಟ್ ಟೈಮ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಶಾಸ್ತ್ರ ಕೇಳ್ತಿದ್ದೀನಿ, ನನ್ನ ಏನು ಸಮಸ್ಯೆಗಳಿತ್ತು 90% ಕರೆಕ್ಟಾಗಿ ಹೇಳಿದ್ರು. ಆಮೇಲೆ ಅದ್ರ ಬಗ್ಗೆ ನಂಬಿಕೆ ಬಂತು, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಈಗ. ಬಟ್ ಅವ್ರು ಹೇಳಿದ್ ನೋಡಿದ್ರೆ ನನಗೆ ನನಗೇನು ಸಮಸ್ಯೆ ಐತೆ ಅಂತ ಪೂರ್ತಿ ಪಕ್ಕ ಹೇಳಿದ್ದಾರೆ ಶಾಸ್ತ್ರ ಪ್ರಕಾರ. ಬರ್ತದಂಗೆ ಏನೋ ಒಂಥರ ಚೇಂಜಸ್ ಆಯಿತು, ಒಂದು ಏನು ಅಂತ ಅನ್ಕೊಳಕ್ಕೆ ಆಗಲ್ಲ ಆ ಥರ ಚೇಂಜಸ್ ಆಯಿತು. ತಿರ್ಗಿ ವಾಪಸ್ ಬುಧವಾರ ಬಂದೆ, ತಿರ್ಗಿ ಇವತ್ತು ಬಂದಿದ್ದೀನಿ. ಬಂದಮೇಲೆ ತುಂಬ ಒಳ್ಳೇದಾಗ್ತದೆ, ಫೈನಾನ್ಷಿಯಲಿ ಇದು ಚೆನ್ನಾಗಿದೆ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಂದು ಇಲ್ಲಿ ಓದೋರಿಗೆ ಇಲ್ಲಿ ಬಂದಮೇಲೆ ಒಂದು ಆಫರ್ ಲೆಟ್ರ್ ಸಿಕ್ತು ಜಾಬ್ದು. ನಾನು ಇಲ್ಲಿ ಬಂದಿರೋದು ಈ ಒಂದು ವಾರದ ಮುಂಚೆ, ಸೋಮವಾರದ ಬಂದಿರೋದು. ಬರ್ತದಂಗೆ ಒಂದು ಒಳ್ಳೇದಾಗಿದೆ. ನಮಸ್ತೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನುವ ಹಾಗೆ ಜಗತ್ತಿನಲ್ಲಿ ಈಗ ನಮ್ಮ ಭಾರತ ಒಂದು ಆಧ್ಯಾತ್ಮಿಕ ಪರಂಪರೆ ಮತ್ತು ಒಂದು ಇತಿಹಾಸವನ್ನು ಹೊಂದಿದ ದೇಶ. ಇಲ್ಲಿ ಎಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೇ ಇದು ವಿಶೇಷ ಆಗಿರೋದ್ರಿಂದ ಇಲ್ಲಿ ಒಂದು ಈಗ ನಾವು ಜಸ್ಟ್ ಇಲ್ಲಿ ಎಂಟ್ರಿ ಕೊಟ್ಟಿರೋದು. ಇದು ನಮ್ಮ ಚಿಕ್ಕಪ್ಪ ಅವರಿಂದ ನಾನು ವಿಡಿಯೋ ನೋಡಿದಾಗ ಒಂದು ಸ್ವಲ್ಪ ನಮಗೆ ಏನು ಅನುಭವ ಆಯಿತು ಅಂತಂದರೆ ಕರೆಂಟಿನ ಅಂದರೆ ಮೈ ಜೂಮ್ ಬರೋ ಒಂದು ಅನುಭವ ಆಯಿತು ಇದನ್ನು ನೋಡಿದಾಗ. ಈಗ ಇಲ್ಲಿ ನಾನು ಈ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ನಾನು ಶೂ ಬಿಚ್ಚಿ ನಾನು ಎಂಟ್ರಿ ಆದ ತಕ್ಷಣ ಕಾಲು ಇಲ್ಲಿ ಸ್ಪರ್ಶ ಮಾಡಿದ ತಕ್ಷಣ ಮತ್ತೆ ಅದೇ ಅನುಭವ, ಮತ್ತೆ ಇಲ್ಲೊಂದು ವಿಶೇಷ ಅನುಭವ ಆಯಿತು. ಇದನ್ನೆಲ್ಲ ಬಿಟ್ಟು ಅಲ್ಲಿ ಎಲ್ಲನೂ ಮಂತ್ರಘೋಷ ಇವೆಲ್ಲ ನಡೀತಾ ಇದ್ರು. ನನ್ನ ದೃಷ್ಟಿ ಆ ಶಿವನ ಮೇಲೆ ಹೋಗ್ತಾ ಇರುವಾಗ ಅಲ್ಲಿ ನೋಡಿರೋದು ಬ್ಲ್ಯಾಕ್ ಶಿವ ಇಲ್ಲ, ಅದು ಕೆಂಪು ಶಿವ ಇರೋದ್ರಿಂದ. ಮತ್ತೆ ಆ ಕಡೆಯೇ ನೋಡಿದಾಗ ಪೂರ್ತಿ ಎಲ್ಲನೂ ಅವರು ಗುರುಗಳು ಕೂಡ ಬಂದು ಮಾತಾಡುವಾಗ ಕೂಡ ಅವ್ರು ಏನೇನು ಹೇಳ್ತಾ ಇದ್ರು ಅವಾಗ ಕೂಡ ನನಗೆ ವಿಶೇಷ ಅನುಭವಗಳು ಆಗ್ತಾ ಇದ್ವು. ಆ ರೀತಿ ಇಲ್ಲಿ ಒಂದು ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿನೇ. ಅವ್ರು ನನಗೆ ಇಲ್ಲಿ ಬರಬೇಕು ಅನ್ನೋದು ಗೊತ್ತಿಲ್ಲ, ನಾನು ಇಲ್ಲಿ ಬರ್ತೀನಿ ಅನ್ನೋ ನನಗೆ ಯಾವುದೇ ಉದ್ದೇಶನೂ ಇರಲಿಲ್ಲ. ಬಟ್ ಅವ್ರು ಇಲ್ಲಿಗೆ ಬರಬೇಕಾದ್ರೆ ನಿನ್ನೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮಿಂದ ಅವ್ರು ಅಲ್ಲಿಂದ ಬಿಡಬೇಕಾದ್ರೆ ಇಲ್ಲಿಗೆ ಪ್ರಾಬ್ಲಮ್ ಇತ್ತು. ಆದರೆ ಇದು ಯಾವ ರೀತಿ ನಾವು ಬಂದ್ವಿ ಅನ್ನೋದೇ ನಮಗೊಂದು ವಿಶೇಷ ಅಂತ ಅನಿಸ್ತಾ ಇದೆ ಇಲ್ಲಿ ನಾವು ಬರಬೇಕಾದ್ರೆ. ಆದರೆ ಇಲ್ಲಿ ಒಂದು ಏನೋ ವಿಶೇಷತೆ ಇದೆ. ಬಟ್ ಈ ಶಿವನಲ್ಲಿನೂ ಒಂದು ಈ ಶಿವ ಇಲ್ಲಿಗೆ ಬರಬೇಕಾದ್ರೆ ಯೂಟ್ಯೂಬ್ದಲ್ಲಿ ಹೇಳೋ ಒಂದು ವಿಷಯಗಳನ್ನು ಈಗ ಅವ್ರು ನಮಗೆ ಕರೆದು 2 ನಿಮಿಷ ಹೇಳಿದರು, ಅವಾಗೂ ಕೂಡ ವಿಶೇಷ ಒಂದು ಅನುಭವಗಳು ಆಗ್ತಾ ಇತ್ತು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಪ್ರತಿಯಿಂದ ಅಂಥಾರ ಫ್ಯಾಕ್ಟ್ರಿಯಿಂದ ಮ್ಯಾನೇಜರ್ ಕೆಲಸ ಮಾಡಿದ್ರು, ರಿಟೈರ್ಡ್ ಆದಮೇಲೆ ಬೆಂಗಳೂರು ಸೆಟ್ಲ್ ಆಗಿದ್ದೀನಿ ಈಗ. ಸೊ ಯಾರೋ ನನ್ನ ಫ್ರೆಂಡ್ ಹೇಳಿರ್ತಾರೆ ಇದ್ದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿಂತ. ನಾನು ಫಸ್ಟ್ ಟೈಮ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಶಾಸ್ತ್ರ ಕೇಳ್ತಿದ್ದೀನಿ, ನನ್ನ ಏನು ಸಮಸ್ಯೆಗಳಿತ್ತು 90% ಕರೆಕ್ಟಾಗಿ ಹೇಳಿದರು. ಆಮೇಲೆ ಅದ್ರ ಬಗ್ಗೆ ನಂಬಿಕೆ ಬಂತು, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಈಗ, ಇದೇ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಬಟ್ ಅವ್ರು ಹೇಳಿದ್ರು ನೋಡಿದ್ರೆ ನನಗೆ ನನಗೇನು ಸಮಸ್ಯೆ ಐತೆ ಅಂತ ಪೂರ್ತಿ ಪಕ್ಕ ಹೇಳಿದ್ದಾರೆ ಶಾಸ್ತ್ರ ಪ್ರಕಾರ. ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ ನಮಗೀಗ. ಇವತ್ತು ಫಸ್ಟ್ ಟೈಮ್ ಬಂದಿರೋದ್ರಿಂದ ನೆಕ್ಸ್ಟು ಫ್ಯೂಚರ್ ಗೊತ್ತಾಗ್ತದೆ ಏನು ಅಂತ. ಒಳ್ಳೇದಾಗುತ್ತೆ ನಮಗೆ, ಈಗ ಬಂದ ಕೇಳಿದಾಗೆಲ್ಲ ದೇವರು ಒಳ್ಳೇದು ಮಾಡ್ತೇನೆ ಅಂತ ಅನಿಸ್ತದೆ. ಒಳ್ಳೇದಾಗ್ಬೋದು ಎಲ್ಲರಿಗೂ, ಒಳ್ಳೇದಾಗುತ್ತೆ. ಅಷ್ಟೇ, ನನಗೆ ಕಾಲು ನೋವಿದೆ, ಹೆಲ್ತ್ ಪ್ರಾಬ್ಲಮ್ ಇದೆ. ಫಸ್ಟ್ ನಾನು ನೋಡ್ತಿದ್ದೀನಿ, ಅವರು ಶಾಸ್ತ್ರ ಹೇಳ್ತಿದ್ದೀನಿ ನಿಮಗೆ ನರಗಳು ಸಮಸ್ಯೆ ಇದೆ ಅಂತ ಹೇಳಿದರು. ಅದೇ ಥರ ಡಾಕ್ಟ್ರು ಹಾಸ್ಪಿಟಲ್ ಹೋದರೆ ಅವರು ಅದನ್ನು ಹೇಳ್ತಾಯಿದ್ರು, ಸೇಮ್ ಅದೇ ಥರ ಇವರು ಹೇಳಿ ಬಂದು ನೋಡ್ತಿದ್ದೀನಿ ನನಗೆ ಫಸ್ಟ್ ಇದು ಆಗ್ತಿದ್ದೀನಿ. ಸೊ ಬಟ್ ಸಮಸ್ಯೆ ಕ್ಲಿಯರ್ ಆಗೋ ಥರ ಅನಿಸುತ್ತೆ ನನಗೆ, ಆಗ್ಬೋದು ಕ್ಲಿಯರ್ ಆಗ್ಬೋದು ಅಂತ ಕಾಣ್ತದೆ. ಒಳ್ಳೇದಿದೆ, ಒಳ್ಳೇದಾಗ್ತದೆ. ಕನ್ಸಲ್ಲಿ ಬೇರೆ ಬಂದರು ದೇವರು, ನನಗೆ ಒಂದು ಸರಿ ಕಾಣಿಸ್ಕಂತು ಕಪ್ಪೆ ಥರ ಬಂತು. ಅವತ್ತವಾಗ ಸ್ವಾಮೀಜಿಯವರು ಹೇಳಿದ ಈ ಥರ ಬಂತು ಸ್ವಾಮಿ ಕನ್ಸಲ್ಲಿ ಅಂತ. ಸೊ ಅದಕ್ಕೆ ನೀವು ಬೆಳಿಗ್ಗೆ ದೇವಸ್ಥಾನಕ್ಕೆ ಬನ್ನಿ ನಮ್ಮ ಹತ್ರ ಅಂತಂದರು. ಅವ್ರು ಇದ್ರ ಪ್ರಕಾರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಅಮಾವಾಸ್ಯೆ, ಚೆನ್ನಾಗಿ ನಡೀತಾ ಇದೆ, ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿ, ಹೋಮ್ಗಳು ನಡೀತಾ ಇದೆ ಚೆನ್ನಾಗಿ. ಒಳ್ಳೇದಾಗ್ತದೆ ಅಂತ ಅನಿಸುತ್ತೆ. ಒಳ್ಳೆ ಯಾರು ಬಂದು ಒಳ್ಳೆ ತಗೋಬೋದಿಲ್ಲ, ತೊಂದರೆ ಇಲ್ಲ, ಚೆನ್ನಾಗ್ತದೆ. ನಮಸ್ಕಾರ, ನನ್ನ ಹೆಸರು ಆಶೀಶ್ ಶ್ರೇಯಸ್ ಅಂತ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ 2 ದಿವಸಕ್ಕೆ ಮುಂಚೆ ಕನಸಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಕನಸು ಬಂದಿತ್ತು. ಆದರೆ ನೆಕ್ಸ್ಟ್ ದಿವಸನೇ ಯೂಟ್ಯೂಬಲ್ಲಿ ಕರ್ನಾಟಕ ಟಿ ವಿನಲ್ಲಿ ಬಂತು ಚಾನಲಲ್ಲಿ ದೇವಸ್ಥಾನದ ಬಂತು. ತಕ್ಷಣವೇ ಸೋಮವಾರ ಬೆಳಿಗ್ಗೆ ಇಲ್ಲಿಗೆ ಬಂದೆ. ಬರ್ತದಂಗೆನೆ ಏನೋ ಒಂಥರ ಚೇಂಜಸ್ ಆಯಿತು, ಒಂದು ಏನು ಅಂತ ಅನ್ಕೊಳಕ್ಕೆ ಆಗಲ್ಲ ಆ ಥರ ಚೇಂಜಸ್ ಆಯಿತು. ತಿರ್ಗಿ ವಾಪಸ್ ಬುಧವಾರ ಬಂದೆ, ತಿರ್ಗಿ ಇವತ್ತು ಬಂದಿದ್ದೀನಿ. ಬಂದಮೇಲೆ ತುಂಬ ಒಳ್ಳೇದಾಗ್ತದೆ, ಫೈನಾನ್ಷಿಯಲಿ ಇದು ಚೆನ್ನಾಗಿದೆ, ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಂದು ಇಲ್ಲಿ ಓದೋರಿಗೆ ಇಲ್ಲಿ ಬಂದಮೇಲೆ ಒಂದು ಆಫರ್ ಲೆಟ್ರ್ ಸಿಕ್ತು ಜಾಬ್ದು. ನಾನು ಇಲ್ಲಿ ಬಂದಿರೋದು ಈ ಒಂದು ವಾರದ ಮುಂಚೆ, ಸೋಮವಾರದ ಬಂದಿರೋದು. ಬರ್ತದಂಗೆ ಒಂದು ಒಳ್ಳೇದಾಗಿದೆ.